ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಟಲ್ ಮ್ಯಾನ್. ಕಾಂಗ್ರೆಸ್ ನುಡಿದಂತೆ ನಡೆಯಿತು. ಬಿಜೆಪಿ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 25 ದಿನದಲ್ಲಿ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಯನ್ನು ಪೂರೈಸಿದೆ. ಈಗ 9 ವರ್ಷವಾದರೂ ನುಡಿದಂತೆ ನಡೆಯದ ಬಿಜೆಪಿಯ ಈ ಗ್ಯಾರಂಟಿಗಳು ಜಾರಿಯಾಗುವುದು ಯಾವಾಗ? ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಸ್ವಿಸ್ ಬ್ಯಾಂಕಿಂದ ಬ್ಲ್ಯಾಕ್ ಮನಿ ತಂದು ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟಿಗೆ 15 ಲಕ್ಷ ಹಾಕುತ್ತೇವೆ ಎಂದು ಹೇಳಿತ್ತು. 9 ವರ್ಷ ಕಳೆಯಿತು. ವಾಪಸ್ ತಂದು ಅಕೌಂಟಿಗೆ ಡೆಪಾಸಿಟ್ ಮಾಡೋದಿರಲಿ. 3 ಪಟ್ಟು ಹೆಚ್ಚು ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಡೆಪಾಸಿಟ್ ಆಗಿದೆ. 2014 ರಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದು ಗ್ಯಾರಂಟಿ ನೀಡಿದ್ದರು ಮೋದಿ. ಉದ್ಯೋಗ ಸೃಷ್ಟಿ ಇರಲಿ, ವರ್ಷಕ್ಕೆ 2 ಕೋಟಿ ಉದ್ಯೋಗವೇ ಹೋಯಿತು. 2023 ರ ವರದಿ ಪ್ರಕಾರ ನಿರುದ್ಯೋಗದ ಪ್ರಮಾಣ 8.11 ಕ್ಕೆ ಏರಿದೆ. 2022 ರ ಹೊತ್ತಿಗೆ ದೇಶದ ಪ್ರತಿಯೊಬ್ಬರಿಗೂ ಮನೆ ಕಟ್ಟಿ ಕೊಡುತ್ತೇವೆ ಎಂದರು ಮೋದಿ. 2023 ರ ಮಧ್ಯಾವಧಿಯಲ್ಲಿದ್ದೇವೆ. ದೇಶದ %53 ಜನ ವಾಸಿಸಲು ಮನೆ ಇಲ್ಲ ಎನ್ನುತ್ತದೆ ವರದಿ. ದೇಶವನ್ನೇ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಎಂದರು ಮೋದಿ. ಯುಎಸ್ಎಯ ಮಾಜಿ ಅಧ್ಯಕ್ಷ ಟ್ರಂಪ್ ಇಲ್ಲಿಗೆ ಭೇಟಿ ಕೊಟ್ಟಾಗ ಭಾರತದ ಸ್ಲಮ್ ನೋಡಬಾರದು ಅಂತ ಗೋಡೆ ಕಟ್ಟಿಸಿದರು. ಸದಾ ಪಾಕಿಸ್ತಾನವನ್ನು ಗುನುಗಿ ಲಾಭ ಮಾಡಿಕೊಳ್ಳುವ ಬಿಜೆಪಿಯ ತಂದೆ ಸಮಾನರಾದ ಮೋದಿಯವರು ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನವನ್ನು ಬಗ್ಗು ಬಳಿಯುತ್ತೇವೆ, 56 ಇಂಚಿನ ಎದೆ ನನ್ನದು ಎಂದರು. ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದರು. ಯುಪಿಎ ಅವಧಿಯಲ್ಲಿ ಗ್ಯಾಸ್ ಬೆಲೆ 400 ರೂಪಾಯಿ, ಪೆಟ್ರೋಲ್ ಬೆಲೆ 75 ರೂಪಾಯಿಯಾಗಿದ್ದಾಗ ನಾವು ಅಧಿಕಾರಕ್ಕೆ ಬಂದರೆ ಕಡಿಮೆ ಮಾಡುತ್ತೇವೆ ಎಂದಿದ್ದ ಮೋದಿ ಗ್ಯಾಂಗ್ ಗ್ಯಾಸನ್ನು 1105 ರೂಪಾಯಿಗೆ, ಪೆಟ್ರೋಲ್ ಅನ್ನು 110 ರೂಪಾಯಿಗೆ ಏರಿಸಿದೆ. ಅಧಿಕಾರಕ್ಕೆ ಬಂದು 9 ವರ್ಷಗಳಾದರೂ ಇಂತಹ 16 ಗ್ಯಾರಂಟಿಗಳನ್ನು ಮೋದಿ ಸರ್ಕಾರ ಪೂರೈಸಲಿಲ್ಲ. ಇಷ್ಟು ವರ್ಷ ಮಂದಿರ ಮಸೀದಿ ಎಂದು ಜನರ ದಿಕ್ಕು ತಪ್ಪಿಸಿತು. ಇನ್ನಾದರೂ ನಾವು ಕೇಳೋಣ, ಹೇ ಬಿಜೆಪಿ, ನಿಮ್ಮ ಗ್ಯಾರಂಟಿ ಜಾರಿಯಾಗೋದು ಯಾವಾಗ? ಈ ವರ್ಷವೇ, ಬರೋ ವರ್ಷವೇ, ಮುಂದಿನ ಜನ್ಮವೇ?